हाय फ्रेंड्स, वेलकम बैक। नहीं नोड़ता आर वि आर् कन्नड चैनल। फ्रेंड्स, नानिवत्तु होम मेड पोटैटो स्माइली हेगंत निम जो शेर मीनि। सो बनी फ्रेंड्स, अदकू मुंचे नन चैनल सब्सक्राइब नोड़ताबर नोड़ता प्लस सब्सक्राइब मोड़ी। फ्रेंड्स, वीडियो इष्ट प्लस लाइक शेर कमेंट फ्रेंड्स। सो बनी वीडियो स्टार्ट इकने तक अंत नान मदल के तोर्ता हती नी नानी आलूगड्डे सिपे तेदू रीति अरे कदी आलूगड्डे सिपे तेदू रीति तक नानी एर आलूगड्डे तक आलूगड्डे स्मैशिटी। सो इे वो कालिंत मुका कड़मे नानु मैदा हिटना हाकोतनी अदे कपिंद अर्ध कपस्टु अथवा स्वल्प कड़मे नानु कडले हिट्टन्नु हाकुत्ता इदीनि। सो इदक्के काल टी स्पून अष्टु अरिशिन पौडर हागे ओंदु टी स्पून अष्टु अच्चकारद पुडी तगोंडिदीनि। हागेने रुचिगे तक्कष्टु उप्पु तगोंडिदीनि। टेस्ट हेच्चागोदक्कोस्कर नानु इल्ली काल टी स्पून अष्टु पेप्पर पौडर तगोंडिदीनि। हागे ओंदु चिटिके बेकिंग सोडा तगोंडिदीनि। हागेने इल्ली अज्वाइन नोडि ई रीति कैयल्लि तिक्किट्कोंडिदीनि। सो इदन्न कूड हाकोतायिदीनि। हागे कोत्तंबरी सोप्पु हाकोतायिदीनि। कोत्तंबरी सोप्पु बेकिद्रे हाकोबहुदु इल्ल अंद्रे बेड फ्रेंड्स। सो हागेने स्वल्प क्रिस्पी गोस्कर नानु इल्लि स्वल्पने ओंदु अर्ध टी स्पून अष्टु मात्र एण्णे हाकोतायिदीनि। सो इवाग इदेल्लवन्न नीरु हाक्तेने मोदलु नीटागि कैयिंद इत्ति कलिसिकोबेकागुत्ते। नानु ईग तोरिस्तीनि नोडि। सो नोडि नीरु हाक्तेने ई रीतियागि नानु कलिसिकोंडिदीनि। सो इवागिदु उद्रुद्र आगिदे। सो अदक्कोस्कर नोडि ओंदे ओंदु स्वल्प नानु इष्टे नीरु हाकोंबिट्टु तुंबा गट्टियागि इदन्न नोडि तोरिस्ता इदीनि। इष्टे गट्टि इरबेकु, चपाति हिट्टु कलिसतीवल्ल अदक्किंत स्वल्प गट्टि इरबेकु। सो इवाग इदन्न नानु एरडु ई रीतियागि नोडि कलिसिट्कोंडिदीनि। इदन्न एरडु भाग माड्कोंबिट्टु ನಾನು ಸ್ವಲ್ಪ ಕೈಯಿಂದ ಈ ರೀತಿ ದುಂಡಗೆ ಮಾಡಿ ನೀವು ಹಿಟ್ಟು ಬೇಕಿದ್ರೂ ಹಚ್ಕೋಬಹುದು ಫ್ರೆಂಡ್ಸ್. ನಾನು ಇಲ್ಲಿ ಎಣ್ಣೆನ ಯೂಸ್ ಮಾಡ್ತಾ ಇದೀನಿ. ಈ ರೀತಿ ಎಣ್ಣೆನ ಸವರ್ಬಿಟ್ಟು ನೀವು ಈ ರೀತಿಯಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಚಪಾತಿ ಮನೆ ಮೇಲಾದರೂ ಲಟ್ಟಿಸ್ಕೋಬಹುದು. ನಾನು ಕೌಂಟರ್ ಟಾಪ್ ಇದೆ ಅಲ್ವಾ, ಸೋ ಅದರ ಮೇಲೇನೆ ಈ ರೀತಿಯಾಗಿ ನಾನು ಲಟ್ಟಿಸ್ಕೋತಾ ಇದೀನಿ. ತುಂಬ ತೆಳುವಾಗೂ ಲಟ್ಟಿಸ್ಕೋಬೇಡಿ, ಹಾಗೆ ದಪ್ಪನೂ ಜಾಸ್ತಿ ಇರಬಾರದು. ಸೋ ನೋಡಿ ಮೀಡಿಯಂ ಆಗಿ ನೀವು ಸ್ವಲ್ಪ ಎಣ್ಣೆ ಸವರ್ತಾ ಈ ರೀತಿ ಲಟ್ಟಿಸ್ಕೋಬೇಕಾಗುತ್ತೆ. ನೀವು ಯಾವ ಶೇಪ್ ಅಲ್ಲಿ ಇರಬೇಕು ಅಂತ ಏನಿಲ್ಲ, ಯಾಕಂದ್ರೆ ನಾವು ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊತೀವಲ್ವಾ. ಸೋ ಅದಕ್ಕೆ ನೋಡಿ ನಾನು ತೋರಿಸ್ತಾ ಇದೀನಿ. ಇಷ್ಟು ದಪ್ಪ ಇದ್ರೆ ಸಾಕು. ಇವಾಗ ನಿಮ್ಮ ಮನೆಯಲ್ಲಿ ಇರತಕ್ಕಂತ ಯಾವುದೇ ಒಂದು ನೋಡಿ ಲೋಟದಿಂದ ಈ ರೀತಿ ನೀವು ಕಟ್ ಮಾಡ್ಕೋಬಹುದು. ರೌಂಡ್ ಶೇಪಲ್ಲಿ ಚಿಕ್ಕದು ಬೇಕಂದ್ರೆ ಚಿಕ್ಕದು, ಹಾಗೆ ದೊಡ್ಡದು ಬೇಕಂದ್ರೆ ದೊಡ್ಡದು ಸಹ ನೀವು ಯಾವ ಶೇಪಲ್ಲಿ ಆದ್ರೂ ಅದನ್ನು ಈ ರೀತಿ ಕಟ್ ಮಾಡ್ಕೋಬಹುದು. ಸೊ ನೋಡಿ ಈ ರೀತಿಯಾಗಿ ಬರುತ್ತೆ. ಇಲ್ಲ ಬಟಲ್ ಬೇಡ ಅಂತಂದರೆ ಯಾವುದಾದ್ರೂ ಒಂದು ಬಾಕ್ಸ್ದು ಕ್ಯಾಪ್ ನೋಡಿ ಈ ಥರ ಇರುತ್ತಲ್ವಾ, ಸೊ ಇದರಿಂದನೂ ನೀವು ಈ ರೀತಿ ಇಟ್ಟು ಕಟ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಈಗ ನೋಡಿ ಕಾಣಿಸುತ್ತೆ, ನೋಡಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ರೀತಿ ಜಸ್ಟ್ ನೀವು ಇಟ್ಟು ಈ ಥರ ರೋಟೇಟ್ ಮಾಡಿ ಪ್ರೆಸ್ ಮಾಡಿಬಿಟ್ರೆ ಸಾಕು, ಕಟ್ ಆಗುತ್ತೆ. ಸೊ ಇದು ಎಕ್ಸ್ಟ್ರಾ ಏನಿದೆ ಅಲ್ವಾ, ಈ ಹಿಟ್ಟನ್ನು ನಾನು ತಗೋತೀನಿ, ಮತ್ತು ಅದೇ ಹಿಟ್ಟನ್ನು ನಾನು ಯೂಸ್ ಮಾಡ್ಕೋತೀನಿ. ನೋಡಿ ಇವಾಗ ನಾನು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ನೀವು ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಅಥವಾ ನಿಮ್ಮ ಮನೆಯಲ್ಲಿ ಸ್ಟ್ರಾ ಏನಾದರೂ ಇದ್ದರೆ ಸ್ಟ್ರಾ ಸಹ ನೀವು ಯೂಸ್ ಮಾಡಿ ಈ ರೀತಿಯಾಗಿ ನೀವು ಸ್ಮೈಲಿಗೆ ಡೆಕೋರೇಟ್ ಮಾಡ್ಬೋದು. ಸೊ ನೋಡಿ ನಾನಿಲ್ಲಿ ಈ ರೀತಿಯಾಗಿ ಒಂದು ಸ್ಪೂನ್ ಪ್ಲಾಸ್ಟಿಕ್ ಸ್ಪೂನ್ ಇರುತ್ತಲ್ವ, ಸೊ ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಸ್ಮೈಲಿಗೆ ಇದರ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ ದೊಡ್ಡ ಸ್ಪೂನ್ ಇರುತ್ತಲ್ವ, ಅದರಿಂದ ನಾನು ಸ್ಮೈಲಿದ ಮೌತ್ ಏನಿದೆ ಅಲ್ವಾ ಅದನ್ನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಟೋಟಲಾಗಿ ನಾನು ಈ ರೀತಿಯಾಗಿ ಮನೆಯಲ್ಲಿ ಸಿಗ್ತಕ್ಕಂಥ ವಸ್ತುಗಳಿಂದ ಸ್ಮೈಲೀಸ್ನ ರೆಡಿ ಮಾಡಿದ್ದೀನಿ.
ನೋಡ್ತಾ ಇದ್ದೀರಲ್ವಾ. ಸೊ ಇವಾಗ ಇದು ಎಲ್ಲವನ್ನು ನಾನು ಆಯಿಲಲ್ಲಿ ಫ್ರೈ ಮಾಡ್ಕೋ. ಮೊದಲೇ ಆಯಿಲ್ನ ಹೀಟ್ ಮಾಡೋಕೆ ಇಟ್ಟಿದ್ದೆ. ಸೊ ನೋಡಿ ಇವಾಗ ಆಯಿಲ್ ಕಾದಿದೆಯೋ ಇಲ್ವೋ ಅಂತ ನಾನು ಸ್ವಲ್ಪನೇ ಹಿಟ್ಟು ಹಾಕಿಬಿಟ್ಟು ನೋಡ್ತೀನಿ. ಸೊ ನೋಡಿ ನಿಧಾನಕ್ಕೆ ಮೇಲಿಗೆ ಬಂದರೆ ಸಾಕು. ಸೊ ಇವಾಗಿದು ಎಣ್ಣೆ ಬಿಸಿಯಾಗಿದೆ. ಇವಾಗ ಇದನ್ನ ತೆಗೆದುಬಿಟ್ಟು ನಾನು ರೆಡಿ ಮಾಡಿರ್ತಕ್ಕಂತಹ ಸ್ಮೈಲೀಸ್ನ ಒಂದೊಂದಾಗಿ ನಾನು ಇಲ್ಲಿ ನೋಡಿ ಹಾಕ್ತಾ ಇದ್ದೀನಿ. ಎಣ್ಣೆನ ಹೈ ಫ್ಲೇಮಲ್ಲಿಟ್ಟು ಬಿಸಿ ಮಾಡ್ಕೋಬೇಡಿ ಫ್ರೆಂಡ್ಸ್. ಪ್ರೀ ಹೀಟಲ್ಲಿ ಇಡೀ ಫಸ್ಟು ನಿಧಾನವಾಗಿ ಎಣ್ಣೆ ಕಾಯಲಿ. ಇವು ಎಲ್ಲ ಹಾಕಿರೋ ಸ್ಮೈಲೀಸ್ ನಿಧಾನವಾಗಿ ಎಣ್ಣೆಯಿಂದ ಮೇಲೆ ತೇಲಿ ಬರಲಿ. ಬೇಗನೆ ಮೇಲೆ ಬಂದುಬಿಟ್ರೆ ಒಳಗೆಲ್ಲ ಹಸಿ ಹಸಿ ಹಾಗೆ ಇರುತ್ತೆ. ಸೊ ಅದಕ್ಕೋಸ್ಕರ ನಿಧಾನವಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿಗಿಂತ ಹೆಚ್ಚು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಅದನ್ನು ಫ್ರೈ ಮಾಡಿ. ಈ ರೀತಿಯಾಗಿ ನೋಡಿ ಹೊಂಬಣ್ಣ ಅಥವಾ ಗೋಲ್ಡನ್ ಫ್ರೈ ಅಂತ ಏನು ಹೇಳ್ತೀವಲ್ವ, ಸೊ ಈ ಕಲರ್ ಬಂದರೆ ಸಾಕಾಗತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಇದು ಕ್ರಿಸ್ಪಿಯಾಗೇ ಇರುತ್ತೆ. ನೋಡಿ ಫ್ರೆಂಡ್ಸ್, ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸಾಯಂಕಾಲ ಟೀ ಅಥವಾ ಕಾಫಿ ಜೊತೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದು ಸಾರಿ ಮಾಡಿಕೊಟ್ರೆ ಪದೇ ಪದೇ ಕೇಳ್ತಾನೆ ಇರ್ತಾರೆ, ಮತ್ತೆ ಮಾಡು ಮತ್ತೆ ಮಾಡು ಅಂತ. ಸೊ ಒಂದು ಸಾರಿ ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆಯೇ ಎಲ್ರಿಗೂ ಶೇರ್ ಮಾಡಿ ನೋಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನಂತೂ ಖಂಡಿತ ಮರಿಬೇಡಿ. ಸೊ ಮತ್ತಷ್ಟು ಹೊಸ ಹೊಸ ರೆಸಿಪಿಗಳ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ, ನಮಸ್ಕಾರ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.